ಗೈಸ್ ಅಂಡರ್ ರೈಟಿಂಗ್ ಅಲ್ಲಿ ಇನ್ನೂ ಒಂದು ಕ್ವಶನ್ ಇದೆ ಅದನ್ನ ಓದ್ತೀನಿ ನೋಡ್ಕೊಳ್ಳಿ ಸಿಟಿ ಇನ್ಕಾರ್ಪೊರೇಷನ್ ಇನ್ಕಾರ್ಪೊರೇಟ್ಸ್ ಆನ್ 1/1/2013 issued a prospectus inviting applications for 5 lakh equity shares of 10 each. The whole issue was fully underwritten by ABCD. 5 lakh shares nu kuda A, B, C mate D. 4 janana okkondidare maarodukke. A eshtu okkondidare ante 2 lakh. So B 1,50,000, C 1 lakh mate D 50,000 shares na okkondidare. The company received applications for 4,90,000 shares, of which marked applications were as follows: A 2,20,000, B 1,10,000, C 90,000, and D 10,000 shares. Determine the underwriter's net liability. Tahele kare. Okay na? Iga niwo nandige onande helta. Okay. ಫಸ್ಟ್ ಪರ್ಟಿಕ್ಯುಲರ್ಸ್ ಎ ಬಿ ಅಂಡ್ ಡಿ ಕರೆಕ್ಟಾ ಗ್ರಾಸ್ ಲಯಬಿಲಿಟಿ ಎ ಎಷ್ಟು ಒಪ್ಕೊಂಡಿದಾರಪ್ಪ 2,20,000 ನಾ ಇಲ್ಲ ಸರ್ 2,00,000 ಬಿ ಎಷ್ಟು ಒಪ್ಕೊಂಡಿದಾರಪ್ಪ 1,50,000 ಸಿ 1,00,000 ಡಿ 50,000 ನಾಲ್ಕು ಟೋಟಲ್ ಮಾಡಿದ್ರೆ 5,00,000 ಬರ್ತಾ ಇದೆಯಾ ಎಸ್ ಸರ್ ಬರ್ತಾ ಇದೆ ಇದರಲ್ಲಿ ಏನು ಮೈನಸ್ ಮಾಡಬೇಕು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕು ಅನ್ಮಾರ್ಕ್ಡ್ ಅಂದ್ರೆ ಏನು ಕಂಪನಿ ಮಾರ್ಕ್ ಆದ್ರೆ 4 ಜನ 5 ಲಕ್ಷ ಶೇರ್ಸ್ ನ ಮಾರಬೇಕು ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಕಂಪನಿಗೂ ಏನಿರುತ್ತೆ ಚಾಯ್ಸ್ ಇರುತ್ತೆ ಅವರು ಮಾರಬಹುದು ಕಂಪನಿನೂ ಮಾರಬಹುದು ಡೈರೆಕ್ಟ್ ಆಗಿ ಸೋ ಹಾಗಾದ್ರೆ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸೋ ಟೋಟಲ್ ಎಷ್ಟಪ್ಪ ಬಂದಿದೆ ಅಂತ ಅಪ್ಲಿಕೇಶನ್ಸ್ ಟೋಟಲ್ ಅಪ್ಲಿಕೇಶನ್ಸ್ 4,90,000 ಶೇರ್ ಅಪ್ಲಿಕೇಶನ್ಸ್ ಬಂದಿದೆ ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅದು ನೋಡೋಣ ನೋಡಿ ಮಾರ್ಕ್ಡ್ ಅಂದ್ರೆ ಏನು ಎ ಬಿ ಸಿ ಡಿ ಮಾಡಿರ್ತಕ್ಕಂತದ್ದು ಎ ಎಷ್ಟು ಮಾಡಿದಾರಂತೆ 2,20,000 ಬಿ ಎಷ್ಟು ಮಾಡಿದಾರಂತೆ 1,10,000 ಸಿ ಎಷ್ಟು ಮಾಡಿದಾರಂತೆ 90,000 ಬಿ ಎಷ್ಟು ಮಾಡಿದಾರೆ 10,000 ಅಲ್ಲಿ ಟೋಟಲ್ ಎಷ್ಟಾಯ್ತು 1,00,000 2,00,000 4,00,000 4,30,000 ಮಾರಿದ್ದಾರೆ ಕರೆಕ್ಟಾ ಹಾಗಾದ್ರೆ ಇನ್ನೂ 60,000 ಅಪ್ಲಿಕೇಶನ್ ಯಾರು ಮಾರಿರ್ತಾರೆ ಕಂಪನಿ ಮಾರುತ್ತೆ ಅದನ್ನ ಏನಂತ ಹೇಳ್ತೀವಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ 4 ಜನಕ್ಕೂ ಹಂಚಬೇಕು ಯಾಕೆ ಅಂತ ಹೇಳಿದ್ರೆ ಕಂಪನಿ ಮಾರಿದೆ ಇವರು ಒಪ್ಪಿಕೊಂಡಿರೋದು ಇಷ್ಟು ಇವರೇ ಮಾರಬೇಕಾಗಿತ್ತು ಇವ್ರ ಪರವಾಗಿ ಯಾರು ಮಾರಿದ್ದಾರೆ ಕಂಪನಿ ಮಾರಿದೆ ಹಾಗಾದ್ರೆ ಇವರು ಮಾರಬೇಕಾಗಿರೋದು ಏನಾಯ್ತು ಕಡಿಮೆ ಆಗುತ್ತೆ ಬಿಕಾಸ್ ನಾವು ಇಲ್ಲಿ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಎ ಬಿ ಸಿ ಡಿ ಇಷ್ಟು ಒಪ್ಕೊಂಡಿದ್ದಾರೆ ಇನ್ನು ಎಷ್ಟು ಮಾರಬೇಕು ಅದನ್ನ ನೋಡ್ಬೇಕು ಅದನ್ನ ನೋಡ್ಬೇಕು ಅಂದ್ರೆ ಕಂಪನಿ ಮಾರಿರೋದು ಏನ್ ಮಾಡ್ಬೇಕು ಮೈನಸ್ ಮಾಡಬೇಕು ಹಾಗಾದ್ರೆ 60,000 ಇಂಟು ರೇಷ್ಯೋ ಮಾಡಬೇಕು ಏನ್ ರೇಷ್ಯೋ ತಗೊಳ್ತೀರಾ ನೋಡಿ ಇಲ್ಲಿ ಒಂದ್ ನಿಮಿಷ 20 15 10 5 4 ಸೊದೆ ಮೈ ಏನ್ ಮಾಡಿದ್ರೆ ಸ್ಟ್ರೈಕ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ 20 15 10 5 ಬರುತ್ತೆ ಅಲ್ಲಿಗೆ 5 1s 5 2s 5 3s 5 4s 4:3:2:1 4+3 7+2 9 9+1 10 ಅಲ್ಲಿಗೆ 4/10 3/10 2/10 1/10 ಅಲ್ಲಿಗೆ 4/10 3/10 2/10 ಅಂಡ್ 1/10 ಇಷ್ಟು ಮಾಡಿದ್ರೆ 6 4s 24,000 ಮೈನಸ್ 6 3s 18,000 ಮೈನಸ್ 6 2s 12,000
6 ones are 6000. Okay, na? Iga, nimge illi 1,76,000 innu maarbeku. You know 1,32,000 maarbeku. You know 88,000 maarbeku. You know 44,000 maarbeku. Correct enappa? Idralli en minus maarbeku? Marked applications na minus maarbeku. Correct ah? Marked applications esthe sigutte? 2,20,000, 1,10,000, ಆಮೇಲೆ 90,000, 10,000, ಆಮೇಲೆ 10,000. ಈಗ ಇವನು ಎ ಮಾಡಿದರೆ ಜಾಸ್ತಿ ಮಾಡಿದ್ದಾನೆ, ಕರೆಕ್ಟಾ? ಮಾರ್ಬೇಕಾಗಿದ್ದು 1,70,000, ಮಾರಿರೋದಷ್ಟು 2,20,000. ಹಾಗಾದ್ರೆ ಇನ್ನು ಎಷ್ಟು ಜಾಸ್ತಿ ಮಾಡಿದ್ದಾರೆ? 44,000 ಶೇರ್ಸ್ ಅಷ್ಟು ಜಾಸ್ತಿ ಮಾಡಿದ್ದಾರೆ, ಕರೆಕ್ಟಾ? ಇವನು ಇನ್ನು 22,000 ಮಾರ್ಬೇಕು. ಇವನು 2,000 ಜಾಸ್ತಿ ಮಾರ್ಬಿಟ್ಟಿದ್ದಾರೆ, ಕರೆಕ್ಟಾ? ಯಾಕೆಂದ್ರೆ 88 ಮಾರ್ಬೇಕಾಗಿತ್ತು, 90,000 ಮಾರ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನು 34,000 ಶೇರ್ ಅಪ್ಲಿಕೇಶನ್ಸ್ ನ ಶೇರ್ಸ್ ಅನ್ನ ಮಾರ್ಬೇಕು. ಹಾಗಾದ್ರೆ ಇದು ಎ ಮತ್ತೆ ಸಿ ಇಬ್ರು ಜಾಸ್ತಿ ಮಾರಿದ್ದಾರೆ, ಎಕ್ಸೆಸ್ ಮಾರಿದ್ದಾರೆ. ಆ ಎಕ್ಸೆಸ್ ಮಾರಿದನ್ನು ಯಾರಿಗೆ ಕೊಡ್ಬೇಕು? ಬಿ ಮತ್ತೆ ಡಿಗೆ ಕೊಡ್ಬೇಕು. ಹಾಗಾದ್ರೆ ಇಲ್ಲಿ ಎಕ್ಸೆಸ್ ಆಫ್ ಎ ಅಂಡ್ ಸಿ ಡಿಸ್ಟ್ರಿಬ್ಯೂಟೆಡ್ ಟು ಯಾರಿಗೆ? ಬಿ ಅಂಡ್ ಡಿ, ಕರೆಕ್ಟಾ? ಯಾವ ರೇಷಿಯೋ ಬರುತ್ತೆ? ಎ ಇಲ್ಲ ಮತ್ತೆ ಸಿ ಇಲ್ಲ, ಕರೆಕ್ಟಾ? ಅಲ್ಲಿಗೆ 3:1 ರೇಷಿಯೋ ಕೊಡ್ಬೇಕು. ಎಷ್ಟು ಕೊಡ್ಬೇಕಾಗುತ್ತೆ? 44,000 ಪ್ಲಸ್ 2,000 ಎರಡು ಸೇರಿಸಿದ್ರೆ ಎಷ್ಟು? 46,000 ಆಗುತ್ತೆ, ಕರೆಕ್ಟಾ? ಇದನ್ನ 3/4, 1/4. ಯಾಕೆ 4? 3+1. ಓಕೆನಾ? ಎಷ್ಟು ಬರುತ್ತೆ ಹೇಳಿ? 34,500. ಇವನ್ ಎಷ್ಟು? 11,500. ಇವನು 44,000 ಪ್ಲಸ್, ಇವನ್ ಪ್ಲಸ್ 2,000, ಕರೆಕ್ಟಾ? ಅಲ್ಲಿಗೆ ಇವಂದು ನಿಲ್ ಆಯ್ತು, ಕರೆಕ್ಟಾ? ಇಲ್ಲಿ ನೋಡಿ, ಇವ್ರಿಗೆ ಎಕ್ಸೆಸ್ ಮಾರಿದ್ರೆ ಮಾರ್ಬೇಕಾಗಿದ್ದಿಷ್ಟು, ಮಾರಿರೋದು ಬಂದಿರೋದು ಎಷ್ಟು? 34,500. ಇನ್ನು ಎಷ್ಟು ಜಾಸ್ತಿ ಮಾರಿದ್ದಾನೆ? 12,500 ಜಾಸ್ತಿ ಮಾರಿದ್ದಾನೆ. ಇವನ್ ಇನ್ನ ಎಷ್ಟು ಮಾರ್ಬೇಕು? ಇವನ್ ಎಕ್ಸೆಸ್ ಮಾರಿದ್ದಾನೆ, ಕರೆಕ್ಟಾ? ಇಲ್ಲ, ಮೈನಸ್ ಮಾಡ್ಬೇಕು. ಓಕೆನಾ? ಅಲ್ಲಿಗೆ 3 ನಲ್ಲಿ 1 ಹೋದ್ರೆ 22,500 ಮಾರ್ಬೇಕು. ಈಗ ಮತ್ತೆ ಇವರಿಬ್ಬರಲ್ಲಿ ಬಿ ಮತ್ತೆ ಡಿ ನಲ್ಲಿ ಬಿ ಏನ್ ಮಾಡಿದ್ದಾನೆ? ಎಕ್ಸೆಸ್ ಮಾಡಿದ್ದಾನೆ. ಆ ಎಕ್ಸೆಸ್ ನ ಯಾರಿಗೆ ಹಂಚಬೇಕು? ಡಿಗೆ ಕೊಡ್ಬೇಕು. ಹಾಗಾದ್ರೆ ಇಲ್ಲಿ ಬರೀಬೇಕಾದ್ರೆ ಎಕ್ಸೆಸ್ ಆಫ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ಯಾರು? ಡಿ, ಕರೆಕ್ಟಾ? ಅಲ್ಲಿಗೆ ಇವಂದು ಪ್ಲಸ್ 12,500, ಇವನ್ಗೆ ಮೈನಸ್ 12,500. ಅಲ್ಲಿಗೆ ಮೂರು ಜನದ್ದು ಏನಾಯ್ತು? ನಿಲ್ ಆಯ್ತು. ಅಲ್ಲಿಗೆ ಡಿ ಇನ್ನ ಎಷ್ಟು ಮಾರ್ಬೇಕು? 10,000 ಶೇರ್ಸ್ ಅನ್ನ ಮಾರ್ಬೇಕಾಗುತ್ತೆ. ಇದನ್ನ ಏನಂತ ಕರೆಯೋಣ? ನೆಟ್ ಲಯಬಿಲಿಟಿ. ಈಗ ನಾವು ಮಾಡಿರೋದು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಾದ್ರೆ ಒಟ್ಟು 5 lakhs ತಾನೇ ಅಪ್ಲಿಕೇಶನ್ಸ್ ಇಶ್ಯೂ ಮಾಡಿರೋದು. 5 lakhs ಅಲ್ಲಿ ಪಬ್ಲಿಕ್ ಇಂದ ಎಷ್ಟು ರಿಸೀವ್ ಮಾಡಿದೀವಿ? 4,90,000 ರಿಸೀವ್ ಮಾಡಿದೀವಿ. ಇನ್ನು ಎಷ್ಟು ಇರುತ್ತೆ? 10,000. ಅದ್ ಯಾರು ಮಾಡಬೇಕು? ಡಿ ಮಾಡಬೇಕು. ಮಾರಿದಾಗ ಅವನು ಪರ್ಚೇಸ್ ಮಾಡಬೇಕು. ಅರ್ಥ ಆಯ್ತಾ? ಬರ್ಕೊಡಿ.